ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯದಂತ ಸ್ವಾಗತ ಸರ್. ಸೌಜನ್ಯ ಪ್ರಕರಣದ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? 11 ವರ್ಷಗಳ ಹಿಂದೆ ಧರ್ಮಸಲ ಗ್ರಾಮದ ಉಜಿರೆ STM ಕಾಲೇಜಿನ ವಿದ್ಯಾರ್ಥಿನಿ ಸೌಜನ್ಯ ಅವಳಲ್ಲಿ ಅತ್ಯಾಚಾರ ಆಗಿ ಅವಳ ಬರ್ಬರ ಹತ್ಯೆಯಾಗಿ ಬಹುಶಃ ಆ ಸಂದರ್ಭದಲ್ಲಿ ಒಬ್ಬ ಮಹಿಳೆಗೆ ಒಬ್ಬ ವಿದ್ಯಾರ್ಥಿನಿಗೆ ಆದಂಥ ಆ ಒಂದು ಅನ್ಯಾಯ ಮತ್ತು ಆ ಕುಟುಂಬಕ್ಕೆ ಆದಂಥ ಒಂದು ಅನ್ಯಾಯವನ್ನು ಅವತ್ತು ಇಡೀ ಸಮಾಜ ಅವತ್ತು ಪ್ರತಿಭಟಿಸುವಂಥ ಕೆಲಸವನ್ನು ಮಾಡಿತ್ತು. ಇಂಥ ಸಂದರ್ಭದಲ್ಲಿ ಅವತ್ತು ಆಡಳಿತ ಮಾಡುತ್ತಿರುವಂಥ BJP ಸರ್ಕಾರ, DV ಸದಾನಂದಗೌಡ ಮುಖ್ಯಮಂತ್ರಿಗಳು ಅದನ್ನು CIDಗೆ ವಹಿಸುವಂಥ ಕೆಲಸವನ್ನು ಮಾಡ್ತಾರೆ. CIDಗೆ ವಹಿಸಿ ಆಮೇಲೆ ತನಿಖೆ ಆರಂಭ ಆಗಿ 1 ವರ್ಷದ ನಂತರ ಸರ್ಕಾರ ಬದಲಾವಣೆ ಆದಾಗ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು ಅದನ್ನು CBIಗೆ ವಹಿಸುವಂಥ ಕೆಲಸವನ್ನು ಮಾಡ್ತಾರೆ. ಸುದೀರ್ಘವಾದಂಥ ತನಿಖೆಯನ್ನು ಮಾಡಿ 11 ವರ್ಷಗಳ ನಂತರ CBI ಒಂದು ತೀರ್ಪನ್ನು ಕೊಡ್ತದೆ. ಆ ತೀರ್ಪಲ್ಲಿ ಯಾರು ಅಪರಾಧಿ ಅಂತೇಳಿ ಅಲ್ಲಿ ಉಲ್ಲೇಖ ಮಾಡಿದಾರೋ ಅವರು ನಿರಪರಾಧಿ, ಸರಿಯಾದ ಸಾಕ್ಷ್ಯಾದಾಗರೂ ಇಲ್ಲದೆ ಅವರನ್ನು ಬಿಡುಗಡೆಗೊಳಿಸುವಂಥ ಕೆಲಸ CBI ಕೋರ್ಟು ಮಾಡ್ತದೆ. ಇದು 11 ವರ್ಷಗಳ ಆ ಒಂದು ಸೌಜನ್ಯ ಕೇಸಿನ ಬಗ್ಗೆ ಇರುವಂಥ ಒಂದು ವಿವರ. 11 ವರ್ಷಗಳ ನಂತರ ಇವತ್ತು ಮತ್ತೆ CBI ಕೋರ್ಟು ಏನು ಆದೇಶ ಮಾಡ್ತದೋ ಆ ನಂತರ ಇಡೀ ಸಮಾಜ, ದಕ್ಷಿಣ ಕನ್ನಡ ಇರ್ಬೋದು, ಆಸುಪಾಸಿನ ಬೇರೆ ಬೇರೆ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಮಾಜದವರು ಸೌಜನ್ಯ ಕೇಸಿನ ಬಗ್ಗೆ ಇವತ್ತು ಒಂದು ವಿದ್ಯಾರ್ಥಿನಿಗೆ ಆದಂಥ ಅನ್ಯಾಯ ಮತ್ತು ಆ ಕುಟುಂಬಕ್ಕೆ ಆದಂಥ ಅನ್ಯಾಯವನ್ನು ಸಾರ್ವತ್ರಿಕವಾಗಿ ಪ್ರತಿಭಟಿಸುವಂಥ ಕೆಲಸವನ್ನು ಇವತ್ತು ಇಡೀ ಸಮಾಜ ಮಾಡ್ತಾ ಇದೆ. ಕಾರಣ ಅಂದರೆ ಸೌಜನ್ಯಳ ಮೇಲೆ ಅತ್ಯಾಚಾರ ಆಗಿ ಬರ್ಬರವಾಗಿ ಹತ್ಯೆಯಾದ್ದು ನಿಜ, ಆದರೆ ಅದನ್ನು ಯಾರು ಮಾಡಿದ್ದಾರೆ, ಯಾವ ಕಾರಣಕ್ಕೆ ಮಾಡಿದ್ದಾರೆ, ಅದರ ಹಿಂದೆ ಯಾರ್ಯಾರಿದ್ದಾರೆ, ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎನ್ನುವಂಥದ್ದು ಈ ಸಮಾಜಕ್ಕೆ ಗೊತ್ತಾಗಬೇಕು. ಆದರೆ ಅದನ್ನು ಬಹುಶಃ ಆ ಸಂದರ್ಭದಲ್ಲಿ ತನಿಖೆ ಮಾಡಿದಂಥ ಅಧಿಕಾರಿಗಳಿರ್ಬೋದು, ಬೇರೆ ಯಾವುದೋ ಇಲಾಖೆಗಳಿರ್ಬೋದು, ಸಮಂಜಸವಾಗಿ ಮಾಡಲಿಲ್ಲ. ಒಟ್ಟು ಸೌಜನ್ಯಳ ಸಾವಿಗೆ ನ್ಯಾಯ ಸಿಗಬೇಕು, ಆ ಕುಟುಂಬದವರಿಗೂ ಈ ಸಾವಿನ ಹಿಂದೆ ಏನೇನು ಷಡ್ಯಂತ್ರಗಳಾಗಿದೆ, ಯಾರ್ಯಾರಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಸಿಗಬೇಕು. ಮತ್ತು ಸಮಾಜಕ್ಕೆ ಇನ್ನು ಮುಂದೆ ಇಂಥ ಯಾವುದೇ ಒಂದು ವಿದ್ಯಾರ್ಥಿನಿಯ ಮತ್ತು ಮಹಿಳೆಯ ಹತ್ಯೆ ಅತ್ಯಾಚಾರ ಆಗುವಂಥ ಸಂದರ್ಭದಲ್ಲಿ ಬಹುಶಃ ಇಡೀ ಸರ್ಕಾರ ಜಾಗೃತರಾಗಬೇಕು ಎನ್ನುವಂಥ ಸಂದೇಶ ಕೊಡುವಂಥ ಕೆಲಸ ಆಗಬೇಕೆನ್ನುವಂಥದ್ದು ಇವತ್ತು ಹಿಂದೂ ಸಮಾಜದ ಮತ್ತು ಬೇರೆ ಸಮಾಜದವರ ಮೂಲ ಉದ್ದೇಶ. ಅದಕ್ಕಾಗಿ ಇವತ್ತು ಹೋರಾಟಗಳು, ಪ್ರತಿಭಟನೆಗಳು ಇವತ್ತು ಸಾರ್ವತ್ರಿಕವಾಗಿ ಆಗಿ ಇವತ್ತು ಮತ್ತೊಮ್ಮೆ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಇವತ್ತು ಬೇರೆ ಬೇರೆ ಸಂಘಟನೆಗಳ ಮುಖಾಂತರ ಇವತ್ತು ಆಗ್ತಾಯಿದೆ. ನಾಗರಿಕ ಸಮಾಜ ತಲೆದಗ್ಗಿಸುವಂಥ ಒಂದು ಕಾರ್ಯ 11 ವರ್ಷದ ಹಿಂದೆ ಆಗಿದೆ ಸೌಜನ್ಯ ಕೇಸಿನ ಮುಖಾಂತರ. ಇನ್ನು ಅಂಥ ಒಂದು ಯಾವುದೇ ಒಂದು ಘಟನೆಗಳು ನಡೀಬಾರದು ಎನ್ನುವಂಥದ್ದು ಇವತ್ತು ಎಲ್ಲರ ಅಭಿಪ್ರಾಯ. ಇವತ್ತು ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ. ನ್ಯಾಯಾಲಯ ತೀರ್ಪನ್ನು ಕೊಡಬೇಕಿದ್ರೆ ಒಂದಷ್ಟು ಸಾಕ್ಷ್ಯಾಧಾರಗಳ ಕೊರತೆ ಇಲ್ಲ ಎನ್ನುವ ದೃಷ್ಟಿಯಿಂದ ಯಾರು ಅಪರಾಧಿ ಅಂತೇಳಿ ಪೊಲೀಸ್ ಇಲಾಖೆ ಗುರುತು ಮಾಡಿದಂಥ ವ್ಯಕ್ತಿಯನ್ನು ನಿರ್ದೇಶಿ ಅಂತೇಳಿ ಇವತ್ತು ನ್ಯಾಯಾಲಯ ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಇವತ್ತು ಇಲ್ಲಿ ಇರುವಂಥದ್ದು ಆ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಹಿಂದೆ ಯಾರಿದ್ದಾರೆ ಅಂತ ಹೇಳುವಂಥದ್ದು ಮುಖ್ಯ. ಅದಕ್ಕೆ ಯಾರ್ಯಾರು ಕುಮ್ಮ ಕೊಡ್ತಾರೆ ಅಂತ ಹೇಳುವಂಥದ್ದು ಮುಖ್ಯ. ನಾವು ನೋಡಲಿಲ್ಲ. ಇವತ್ತು ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇದೆ, ಆದರೆ ಅದರ ಸತ್ಯಾಸತ್ಯತೆ ಬಗ್ಗೆ
ಮತ್ತೊಮ್ಮೆ ಕೂಲಂಕುಷವಾಗಿ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಇದರಲ್ಲಿ ಧಾರ್ಮಿಕ ಕ್ಷೇತ್ರಗಳು ಬೇರೆ ಬೇರೆ ಯಾವುದೋ ಉದ್ದೇಶದಿಂದ ಹೇಳಿ ತರುವಂಥ ಕೆಲಸ ಕೂಡ ಆಗಿದೆ. ಆದರೆ ನಮಗೆ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳದೆ ನಾವು ಯಾವುದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆ ಸತ್ಯತೆ ಅಸತ್ಯತೆಯನ್ನು ತಿಳ್ಕೊಂಥ ಕೆಲಸ ಸರ್ಕಾರ ಮತ್ತು ನ್ಯಾಯಾಲಯಗಳು ಮಾಡಬೇಕಾಗಿದೆ. ತನಿಖಾಧಿಕಾರಿಗಳು ಸೌಜನ್ಯರಿಗೆ ಮೋಸ ಮಾಡಿದ್ರ, ಇದರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಪ್ರಾಮಾಣಿಕವಾಗಿ ತನಿಖಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಗಳು ಇವತ್ತು ಅದನ್ನು ಮತ್ತೊಮ್ಮೆ ತನಿಖೆ ಮಾಡಲಿಕ್ಕೆ ಅವಕಾಶಗಳಿದೆ. ನ್ಯಾಯಾಲಯ ಹೇಳಿದ ಹಾಗೆ ಇವತ್ತು ಕುಟುಂಬದವರು ಮೇಲ್ಮನವಿ ಸಲ್ಲಿಸ್ಬೋದು, ಇಲ್ಲ ಸರ್ಕಾರ ಮೇಲ್ಮನವಿ ಸಲ್ಲಿಸ್ಬೋದು ಅಂತೇಳಿ. ಈಗ ಮತ್ತೊಮ್ಮೆ ಸರ್ಕಾರ ಮತ್ತು ಕುಟುಂಬದವರು ಮೇಲ್ಮನವಿ ಸಲ್ಲಿಸಿ ಆರಂಭದಿಂದಲೇ ಯಾವಾಗ ಅವ್ರದ್ದು ಮರಣ ಆಯಿತೋ ಆ ಮರಣದಿಂದ ಹಿಡಿದು ಅವರ ಪೋಸ್ಟ್ಮಾರ್ಟಮ್ನಿಂದ ಹಿಡಿದು ಆಮೇಲೆ ಪೊಲೀಸ್ ಇಲಾಖೆ ಏನು FIR ಸಲ್ಲಿಸಿದೋ ಅಲ್ಲಿಂದ ಹಿಡಿದು ಎಲ್ಲವನ್ನು ಮತ್ತೊಮ್ಮೆ ತನಿಖೆ ಮಾಡಬೇಕು. ಯಾರ್ಯಾರು ಅಧಿಕಾರಿಗಳು ಆ ಒಂದು ತನಿಖೆಯಲ್ಲಿ ಅವತ್ತು ಪಾಲ್ಗೊಂಡಿದ್ದಾರೋ ಅವರನ್ನು ಮರು ತನಿಖೆ ಮಾಡಿ ಮತ್ತೊಮ್ಮೆ ಸತ್ಯಾಸತ್ಯತೆಯನ್ನು ಹೊರಗೆ ತರಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ. ರಾಜಕೀಯ ಪಕ್ಷಗಳು ಆರೋಪ ಪ್ರತ್ಯಾರೋಪ ಮಾಡು ತಪ್ಪಲ್ವಾ? ರಾಜಕೀಯ ಪಕ್ಷಗಳು ಇವತ್ತು ಬೇರೆ ಬೇರೆ ಉದ್ದೇಶದಿಂದ ಬೇರೆ ಬೇರೆ ಘಟನೆಗಳನ್ನು ತಮಗೆ ಬೇಕಾದ ಹಾಗೆ ಉಲ್ಲೇಖ ಮಾಡುವಂಥದ್ದು ಇದೆ, ರಾಜಕೀಯ ಉದ್ದೇಶಗಳಿಗೆ ಮಾಡಬೇಕು. ಆದರೆ ಸೌಜನ್ಯ ಕೇಸಲ್ಲಿ ನಾನು ಹೇಳುವಂಥದ್ದು ಯಾವುದೇ ರಾಜಕೀಯ ತರಬಾರದು. ಒಂದು ಹೆಣ್ಮಗಳಿಗೆ ಆದಂಥ ಅನ್ಯಾಯ, ನಮ್ಮ ಮನೆಯ ಮಗಳಿಗೆ ಆದಂಥ ಅನ್ಯಾಯ ಅಂತ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಘಟನೆಗಳು ನಡೆಯದ ಹಾಗೆ ಮತ್ತು ಯಾರು ಇಂಥ ಘಟನೆಗಳಿಗೆ ಪ್ರೋತ್ಸಾಹ ಕೊಡದ ಹಾಗೆ ಮತ್ತು ಇದರಲ್ಲಿ ಯಾವುದು ಯಾರು ಪ್ರೇರೇಪಣೆ ಕೊಡದ ಹಾಗೆ ಎಲ್ಲ ರಾಜಕೀಯ ಪಕ್ಷಗಳು ಇದಕ್ಕೆ ಸಹಕಾರ ಕೊಟ್ಟು ಈ ಒಂದು ಕೇಸಿನ ಬಗ್ಗೆ ಸಮಗ್ರ ತನಿಖೆಗೆ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತೇಳಿ ಒತ್ತಾಯ ಮಾಡುವಂಥದ್ದು ಕೂಡ ನಾನು ಮಾಡ್ತಾ ಇದ್ದೀನಿ. ಕಾನೂನಿನ ಬದಲಾವಣೆ, ಕಾನೂನನ್ನು ಇನ್ನಷ್ಟು ಬಲಪಡಿಸುವಂಥ ಅವಶ್ಯಕತೆ ಇದೆಯಾ? ಖಂಡಿತ ಇದೆ. ಕಾನೂನಿನಿಂದ ಯಾರು ತಪ್ಪಿಸಿಕೊಳ್ಳದಾಗಿ ಯಾರು ನಿಜವಾದ ಅಪರಾಧಿಗಳಿದ್ದಾರೋ ಅವರು ಕಾನೂನಿನ ಆ ಶಿಕ್ಷೆಗೆ ಒಳಪಡುವಂಥ ಕೆಲಸ ಖಂಡಿತ ಮುಂದಿನ ದಿನಗಳಲ್ಲಿ ಆಗಬೇಕಾಗಿದೆ. ಉಜ್ಜನ್ಯಲ ವಿಷಯವನ್ನು ತಗೊಂಡು ಬೇರೆ ಯಾವುದೇ ರಾಜಕೀಯ ಮಾಡುವಂಥದ್ದು ಬೇರೆ ಯಾವುದೇ ಉದ್ದೇಶ ಇಟ್ಟುಕೊಂಡು ತಮ್ಮ ಆ ವಿಚಾರಕ್ಕೆ ಒತ್ತು ಕೊಡುವಂಥದ್ದು ನ್ಯಾಯಸಮ್ಮತವಲ್ಲ. ಬಿಟ್ಟು ಸೌಜನ್ಯನಿಗೆ ನ್ಯಾಯ ಸಿಗಬೇಕು, ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಘಟನೆಗಳು ನಡೀಬಾರದು. ಯಾವುದೇ ಒಬ್ಬ ಪ್ರಜ್ಞಾವಂತ ನಾಗರಿಕರಲ್ಲಿ ಇವನು ಈ ಒಂದು ವಿಷಯದ ಬಗ್ಗೆ ಒಟ್ಟು ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಒತ್ತಡ ಇರುವಂಥ ಕೆಲಸವನ್ನು ಮಾಡಬೇಕು. ತನ್ನ ವ್ಯಕ್ತಿಗತ ವಿಚಾರವನ್ನು ಬದಿಗಿಟ್ಟು ಇವತ್ತು ನ್ಯಾಯದ ಪರವಾಗಿ ಮತ್ತು ಆ ಕುಟುಂಬಕ್ಕೆ ಅನುಕಂಪ ದೊರೆಯುವ ನೆಲೆಯಲ್ಲಿ ಇವತ್ತು ತನ್ನ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಿರಪರಾಧಿಗಳನ್ನು ಅಪರಾಧಿ ಎಂದು ಬಿಂಬಿಸುವುದು ತಪ್ಪಲ್ಲವೇ? ಇವತ್ತು ಅಪರಾಧಿಗಳನ್ನು ಯಾವ ಆಧಾರದಲ್ಲಿ ಇಲಾಖೆ ಅಪರಾಧಿ ಅಂತೇಳಿ ಗುರುತಿಸ್ತದ, ಆ ಗುರುತಿಸಿ ಆಮೇಲೆ ನ್ಯಾಯಾಲಯದ ಮುಂದೆ ಅವರನ್ನು ಹಾಜರುಪಡಿಸಿ ಸೂಕ್ತ ಅಲ್ಲಿ ತನಿಖೆಯನ್ನು ಮಾಡಿ ಸಾಕ್ಷ್ಯಾಧಾರಗಳು ಬೇರೆ ಬೇರೆ ಕಾನೂನು ಚೌಕಟ್ಟಲ್ಲಿ ಅವರನ್ನು ಪರಿಗಣಿಸಿ ಅಲ್ಲಿ ಅವರು ನಿರಪರಾಧಿ ಅಂತ ಘೋಷಣೆ ಮಾಡುವಂಥದ್ದು ಸಹಜವಾಗಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಹಿಂದಿನಿಂದಲೂ ಇದ್ದದ್ದು. ಆಮೇಲೆ ನಿರಪರಾಧಿ ಅಂತೇಳಿ ಗೊತ್ತಾದ ಮೇಲೆ ಒಂದು ನ್ಯಾಯಾಲಯ ಒಂದು ತೀರ್ಮಾನ ಕೊಟ್ಟ ಮೇಲೆ ಮತ್ತೊಂದು ತೀರ್ಮಾನಕ್ಕೆ ಅಪೀಲು ಹೋಗುವಂಥದ್ದು ಮೇಲ್ಮನವಿ ಸಲ್ಲಿಸುವಂಥದ್ದು ಇದೆ. ಅಲ್ಲಿ ಮತ್ತೆ ಅವು ಅಪರಾಧಿ ಅಂತೇಳಿ ಸಾಬೀತಾದಂಥ ಕೇಸುಗಳು ಇದೆ. ಆದ್ದರಿಂದ ಒಟ್ಟು ನಾವು ಪ್ರಜಾಪ್ರಭುತ್ವ ದೇಶದಲ್ಲಿ ಈ ಸಂವಿಧಾನದ ಅಡಿಯಲ್ಲಿ ಇವತ್ತು ಕಾನೂನನ್ನು ಗೌರವಿಸಬೇಕು ಮತ್ತು ಕಾನೂನು ಚೌಕಟ್ಟಲ್ಲಿ ಇದಕ್ಕೆ ಒಂದು ಪರಿಹಾರವನ್ನು ಕೂಡ ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯುವಾಗ ರಾಜ್ಯ ಸರ್ಕಾರ ಈ ಕಡೆ ನೋಡೋದು ತಪ್ಪಲ್ವಾ? ಖಂಡಿತ, ನನಗೆ ಮೇಲ್ನೋಟಕ್ಕೆ ರಾಜ್ಯ ಸರ್ಕಾರ ತಕ್ಷಣ ಇದಕ್ಕೆ ಮೇಲ್ಮನವಿ ಸಲ್ಲಿಸಿ ಇವತ್ತು ಈ ಹೋರಾಟವನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ಬೋದಿತ್ತು. ಸರ್ಕಾರ ನಾವು ಸೌಜನ್ಯನ ಪರವಾಗಿದ್ದೇವೆ, ಸೌಜನ್ಯ ಕುಟುಂಬದ ಪರವಾಗಿದ್ದೇವೆ ಅಂತೇಳಿ ತೋರಿಸಿಕೊಡುವ ಕೆಲಸವನ್ನು ಖಂಡಿತ ಮಾಡ್ಬೋದಿತ್ತು.
ಕೊನೆಯದಾಗಿ ಸೌಜನ್ಯನಿಗೆ ಯಾವ ರೀತಿ ನ್ಯಾಯ ಸಿಗಬೇಕಂತ ತಾವು ಹೇಳ್ತೀರಿ? ಖಂಡಿತ ಸೌಜನ್ಯ ಕುಟುಂಬಕ್ಕೆ ಇವತ್ತು ಈ ಒಂದು ಕೇಸಲ್ಲಿ ಕೂಲಂಕುಷ ಮರು ತನಿಖೆ ಮಾಡಿ ಖಂಡಿತ ಯಾರದರಲ್ಲಿ ತಪ್ಪಿತಸ್ಥರಿದ್ದಾರೋ ಅವರನ್ನು ಗುರುತಿಸುವ ಮುಖಾಂತರ ಮತ್ತು ಅವರಿಗೆ ಯಾರ್ಯಾರು ಸಹಕಾರವನ್ನು ಕೊಟ್ಟಿದ್ದಾರೋ ಅವರನ್ನು ಗುರುತಿಸಿ ಅವರಿಗೂ ನ್ಯಾಯವಾದಂಥ ಶಿಕ್ಷೆಯನ್ನು ಕೊಡುವ ಮುಖಾಂತರ ಸೌಜನ್ಯ ಕುಟುಂಬಕ್ಕೆ ನ್ಯಾಯವನ್ನು ಕೊಡುವ. ಧನ್ಯವಾದಗಳು ಸರ್.